ಇವತ್ತು ತೊಂಡೆಕಾಯಿ ಬಾತ್ ಮಾಡೋಣ. ತೊಂಡೆಕಾಯಿ ಬಾತ್ ಮಾಡೋದಕ್ಕೆ ಈ ರೀತಿ ತೊಂಡೆಕಾಯಿ ಎತ್ಕೊಂಡಿದ್ದೀನಿ. ತೊಂಡೆಕಾಯಿ ಬಾತ್ ಮಾಡೋದಕ್ಕೆ ತೊಂಡೆಕಾಯಿಯನ್ನು ಚೆನ್ನಾಗಿ ತೊಳೆದು ಈ ರೀತಿ ಎರಡು ಕಡೆಯೂ ಕಟ್ ಮಾಡಿ ತೆಗೆದು ಈ ರೀತಿ ನಾಲ್ಕು ಭಾಗ ಕಟ್ ಮಾಡಿಕೊಳ್ಳೋಣ. ನೋಡಿ, ಹೀಗೆ ಎರಡು ಕಡೆಯೂ ಹೀಗೆ ಕಟ್ ಮಾಡಿ ತೆಗೆದು ಬಿಡೋಣ. ಮತ್ತೆ ಇದನ್ನು ನಾಲ್ಕು ಭಾಗ ಮಾಡಿಕೊಳ್ಳೋಣ. ಈ ರೀತಿ ಇರೋ ತೊಂಡೆಕಾಯಿ ಎಲ್ಲನೂ ಕಟ್ ಮಾಡ್ಕೊಂಬಿಡೋಣ. ನೋಡಿ, ಹೀಗೆ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು. ಮೊದಲು ತೊಂಡೆಕಾಯನ್ನ ಬೇಯಿಸ್ಕೊಂಬಿಡೋಣ. ಕುಕ್ಕರಲ್ಲಿ ತೊಂಡೆಕಾಯಿ ಹಾಕ್ತಾ ಇದ್ದೀನಿ, ಉಪ್ಪು ಹಾಕ್ತಾ ಇದ್ದೀನಿ, ಒಂದು ಸೌಟಷ್ಟು ನೀರು ಹಾಕ್ತಾ ಇದ್ದೀನಿ ತೊಂಡೆಕಾಯಿ ಬೇಯೋಕ್ಕೆ. ಇದನ್ನು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಶಿಲ್ ತೆಗೆದುಕೊಳ್ಳೋಣ. ಈಗ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ವಾಂಗಿಬಾತ್ ಪೌಡರ್. ವಾಂಗಿಬಾತ್ ಪೌಡರ್ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಕರ್ಬನ್ ಸೊಪ್ಪು, ಒಣಮೆಣಸಿನಕಾಯಿ, ಒಣ ಕೊಬ್ಬರಿ ತುರಿದೆತ್ಕೊಂಡಿದ್ದೀನಿ. ಒಂದು ಲಿಂಬೆಹಣ್ಣಷ್ಟು ಹುಣಸೆ ಹಣ್ಣನ್ನು ನೆನೆಸ್ಕೊಂಡಿದ್ದೀವಿ. ನೋಡಿ, ಈಗ ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ಕಡಾಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಹಿಂಗು, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಇದು ಸ್ವಲ್ಪ ರೋಸ್ ಕಲರ್ ಫ್ರೈ ಮಾಡ್ಕೊಳ್ಳೋಣ. ಅರಿಶಿನ ಹಾಕ್ತಾ ಇದ್ದೀನಿ. ಈ ತೊಂಡೆಕಾಯಿ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಶೋಧಿಸ್ಕೊಂಡು ಅದು ಹಾಕ್ತಾ ಇದ್ದೀನಿ ಇದಕ್ಕೆ. ಹುಣಸೆ ಹಣ್ಣು ನೀರು ಹಾಕ್ತಾ ಇದ್ದೀನಿ. ಒಂದು ಸ್ಪೂನಷ್ಟು ಬೆಲ್ಲ, ರುಚಿಗೆ ಬೆಲ್ಲ. ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಡ್ಬೋದು. ಈಗ ಒಣ ಕೊಬ್ಬರಿ, ವಾಂಗಿಬಾತ್ ಪೌಡರ್ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಾಲ್ಕು ಜನಕ್ಕೆ ನಾನು ಮಾಡ್ತಾ ಇದ್ದೀನಿ, ಒಂದು ಪಾವು ಅಕ್ಕಿಗೆ ಮಾಡ್ತಾ ಇದ್ದೀನಿ. ಈಗ ಲಿಡ್ ಮುಚ್ಚಿಬಿಟ್ಟು ಎರಡು ಮೂರು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಈಗ ಇನ್ನೊಂದು ಬಾಣಲಿಯಲ್ಲಿ ತುಪ್ಪ ಹಾಕಿ ಗೋಡಂಬಿಯನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ರೋಸ್ ಕಲರ್ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಗಾರ್ನಿಷ್ಗೋಸ್ಕರ. ನೋಡಿ, ತೊಂಡೆಕಾಯಿ ಮಸಾಲ ರೆಡಿಯಾಗೋಗಿದೆ. ಇದನ್ನು ಈಗ ಅನ್ನ ಮಾಡಿಕೊಂಡು ಅನ್ನ ಆರಿಸ್ಬಿಟ್ಟು ಅದರಲ್ಲಿ ಈಗ ತೊಂಡೆಕಾಯಿ ಗೊಜ್ಜನ್ನು ಹಾಕ್ತಾ ಇದ್ದೀನಿ. ಚಿತ್ರಾನ್ನ ಮಿಕ್ಸ್ ಮಾಡಿದಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಈಗ ಇದು ರೆಡಿಯಾಗೋಗಿದೆ. ಇದನ್ನು ನಾನು ಸರ್ವಿಂಗ್ ಬೌಲಲ್ಲಿ ತೆಗೆದು ಗಾರ್ನಿಷ್ಗೋಸ್ಕರ ಗೋಡಂಬಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ತೊಂಡೆಕಾಯಿ ಬಾತ್ ರೆಡಿ.